Hey guys, welcome back to my channel, Spurti Vlogs. I don't think so. No, 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 no. I don't think so. No, 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 no. It's never. ಗೈಸ್, ಇವತ್ತು ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬ ಹೆಂಗೆ ಮಾಡಿದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಆ್ಯಂಡ್ ಮೇಕ್ ಶೋರ್ ಯು ಸಬ್ಸ್ಕ್ರೈಬ್. ಆ್ಯಂಡ್ ಇವತ್ತು ಬೆಳಗ್ಗೆನೆ ಮಮ್ಮಿ ಇಲ್ಲಿ ಕಡುಬನ್ನ ಮಾಡ್ತಿದ್ದಾರೆ. ಸೊ ಫಸ್ಟ್ ದೇವ್ರ ಪೂಜೆ ಮಾಡಿಬಿಡೋಣ, ಅದಾದಮೇಲೆ ಇನ್ನೂ ಬೇರೆ ಕೆಲಸ ಇರೋದನ್ನು ಮಾಡೋಣ ಅಂತ. ಗಣೇಶ ಹಬ್ಬ ಅಂದ್ರೆ ಏನು ಜ್ಞಾಪಕ ಬರ್ತೈತೆ ರೀ? ಕಡುಬು ಅನುಪ್ರಭಕ್. ಹೇಳು, ಏನೇನ್ ಮಾಡ್ತಾ ಇದ್ರಿ? ಅದ ಹೇಳು ಏನೇನು ಅಂತ. ಏನೇನು ಅಂದ್ರೆ ಹೇಳ್ಬೇಕು, ಏನೇನೋ ಮಾಡ್ತಿದ್ದಿ. ಹಾಗಾದ್ರೆ ಓಲ್ಡ್ ಮೆಮರೀಸ್ ಅದೆಲ್ಲ ನಿನ್ ಜೊತೆ ಶೇರ್ ಮಾಡೋಕಾಗಲ್ಲ. ಗಣೇಶ ಕಲೆಕ್ಷನ್ ಮಾಡಿ, ಗಣೇಶನ್ ಕೂರಿಸಿ, ಅನುಪ್ರಭಾಕರ್ನ, ಆಮೇಲೆ ಯಾರೆಲ್ಲ ಸೆಲೆಬ್ರಿಟೀಸ್ನೆಲ್ಲ ಕರೆಸಿ ಸೆಲೆಬ್ರೇಟ್ ಮಾಡ್ತಾ ಇದ್ರಂತೆ. ನಮ್ದೇನು ಗ್ರೇಟ್ ಮೆಮೊರಿ ಗೊತ್ತಾ, ದೊಮ್ಲೂರಲ್ಲಿ ಹಬ್ಬ ಮಾಡಿ ನಮ್ಮ ದೊಡ್ಡಪ್ಪವ್ರ ಮನೇಲಿ 7 ದಿವಸ 9 ದಿವಸ ಹಂಗೆಲ್ಲ ಕೂರಿಸ್ಬಿಟ್ಟು ಲಾಸ್ಟ್ ದಿವಸ ದೊಮ್ಲೂರಿಂದ ಅಲ್ಸೂರು ಕೆರೆ ತನಕ ರೋಡಲ್ಲಿ ಡಾನ್ಸ್ ಮಾಡಿಕೊಂಡು ಫುಲ್ ಫ್ಯಾಮಿಲಿ ಕೊಂಡು ಹೋಗ್ಬಿಟ್ಟು ಗಣೇಶನ ಅಲ್ಸೂರಲ್ಲಿ. ಇವಾಗ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ, ಇಟ್ಸ್ ನಾಟ್ ಸೇಫ್ ಆಲ್ಸೋ. ಬರೀ ಫೋನಲ್ಲೇ ಇರ್ತೀರ ಎಲ್ಲರೂ, ನಾವೇನ್ ಮಾಡೋಣ? ಫಸ್ಟ್ ಎಂಜಾಯ್ ಮಾಡಿದ್ವಿ ಗಣೇಶ ಹಬ್ಬಕ್ಕೆ. ಚಿಕ್ಕ ಮಕ್ಕಳಿಂದ ಫಸ್ಟ್ ಇಷ್ಟ ಆಗೋ ಹಬ್ಬ ಅಂದ್ರೆ ಗಣೇಶ. ಅದ್ರಲ್ಲಿ ನಮ್ಮ ಅಣ್ಣ ಅದೊಂದು ಸಪ್ರೇಟ್ ಟೀಮ್, ಅವನು ನಾನು ನನ್ನ ತಮ್ಮ ಎಲ್ಲ ಹೋಗ್ಬಿಟ್ಟು ಇನ್ನೊಂದು ಕಲೆಕ್ಷನ್ ಹೋಗ್ಬಿಟ್ಟು ನಮ್ಮ ದೊಡ್ಡಪ್ಪವ್ರು ಆ ರೋಡಲ್ಲಿ ದೊಡ್ಡ ಗಣೇಶ ಇಟ್ಟರೆ ನಾವು ಈ ರೋಡಲ್ಲಿ ಚಿಕ್ಕ ಗಣೇಶ ಇರ್ತಾರೆ. ಪ್ರಸಾದ ಎಲ್ಲ ಮಾಡಿ ಯಾಕಮ್ಮ ನಿಮಗೂ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದೀನಿ. ಯಾವಾಗ ಹೇಳು, ಅಪಾರ್ಟ್ಮೆಂಟಲ್ಲಿ ಮಾಡಿಲ್ಲ. ಇಷ್ಟು ಡೈಲಿ ಪ್ರಸಾದ ಮಾಡಿ ಸಂಜೆ 6 ಗಂಟೆಗೆ ಪೂಜೆ ಮಾಡಿ ಫುಲ್ ಬಿಲ್ಡಿಂಗಲ್ಲಿರೋರನ್ನ ರೋಡಲ್ಲಿರೋರನ್ನೆಲ್ಲ ಕರೆಸಿ ಎಲ್ಲ ಮಾಡಿಸ್ತಿದ್ದೆ. ಆಯಿತು, ಯಾಕೆ ನಿನ್ನ ವಾಯ್ಸ್ ಹಂಗೆ ಆಗಿರೋದು? ಅದು ಹೇಳು, ಯಾಕೆ ಆಗ್ತೈತ ಅಮ್ಮ ಕೋಲ್ಡ್ ಆಗೈತೆ? ಕಪ್ಪಾಟೆ ಗಂಟೆ ಇಚ್ಕಿಚ್ ಇಚ್ಕಿಚ್ ದೂರಗೊಳಿಸಿ. ಆದರೆ ನಮ್ಮ ಮಮ್ಮಿ ಪರ್ಫೆಕ್ಟಾಗಿ ಮಾಡ್ತಾರೆ ಕಡುಬು ನೋಡಿ ಗೈಸ್, ನೋಡಿ. ಕಾಯಿ ಕಡುಬು ಅಂದ್ರೆ ಫೇಮಸ್ ನಮ್ಮ ಮನೇಲಿ, ಕಾಯಿ ಹಾಕಂಗಿಲ್ಲ ಮಾಡ್ತಾ ಇರೋದು. ಇದು ಎಲ್ಲ ಫುಲ್ ಪೀನಟ್. ನಾ ಯೂಶ್ವಲಿ ಆ ರೋಸ್ಟೆಡ್ ಗ್ರಾನ್ಸ್ ಬರ್ತಿದ್ದಲ್ಲ ಅದು ನಂಗೆ ಇಷ್ಟ ಆಗಲ್ಲ. ಸೊ ನನಗೆ ಪೀನಟ್ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ತಾರೆ ನಮ್ಮ ಮಮ್ಮಿ. ನಂಗೆ ಕಾಯಿ ಅಂದರೆ ಇಷ್ಟ, ಇದೆ ಫುಲ್ ಯಶಿಕಾಗೆ ಜಾಸ್ತಿ ಇಷ್ಟ. ಆ್ಯಂಡ್ ಯುವರ್ ಇಸ್ ಆಲ್ ಕಡುಬು ರೆಡಿ. ಸೊ ಕಾಯಿ ಕಡುಬು ಜೊತೆಗೆ ಶೇಂಗಾ ಬೀಜ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಆ ಕಡುಬು, ಎರಡನ್ನೂ ಕೂಡ ಮಾಡಿದ್ರು. ಕಾಯಿ ಕಡುಬೆಲ್ಲ ನನಗೆ, ಆ್ಯಂಡ್ ಬರೀ ಗ್ರೌಂಡ್ನಟ್ಟು ಆಮೇಲೆ ಬೇರೆದನ್ನೆಲ್ಲ ಹಾಕಿ ಮಾಡಿರೋದು ಯಶಿಕಾಗೆ. ಯಶಿಕಾಗೆ ಕಡುಬು ಇಸ್ ಒನ್ ಆಫ್ ಅವರ್ ಫೇವ್ರೇಟ್ಸ್. ಅದಕ್ಕೆ ಇಷ್ಟೊಂದು ಮಾಡಿರೋದು ದೇವರ ಹತ್ರ ಒಂದು ಸ್ವಲ್ಪ ಇಟ್ಬಿಟ್ಟು ಅದು ಆದಮೇಲೆ ಮಿಕ್ಕಿದ್ದೆಲ್ಲ ಫ್ರಿಡ್ಜಲ್ಲಿ ಇಟ್ಕೊಂಡು ಬೇಕಾದರೆ 2-3 ದಿನ ಕೂಡ ತಿನ್ಬೋದು ಸ್ಟೀಮ್ ಮಾಡಿಕೊಂಡು ಅಂತ. ಸ್ಟೀಮ್ ಮಾಡೋಕ್ಕೆ ಕೂಡ ಹೊಸ ಯುಟೆನ್ಸಿಲ್ಸ್ನ ತೊಗೊಂಡಿದ್ದೀನಿ, ಅದಕ್ಕೆ ನಾವು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಪನ್ನೀರ್ ಪಲಾವ್ ಮಾಡಿದ್ದೆ. ಮಿನಿ ವ್ಲಾಗ್ ಹಾಕಿದಾಗ ಕೆಲವೊಬ್ರು ಕೇಳಿದ್ರಿ ಪನ್ನೀರ್ ಪಲಾವ್ದು ರೆಸಿಪಿ ಶೇರ್ ಮಾಡಿ ಅಂತ. ಇದನ್ನು ನಾನು ನನ್ನ ಫ್ರೆಂಡ್ ಎಂದು ಇದಾರಲ್ಲ, ಸೊ ಅವಳು ಒಂದಿನ ನಮ್ಮ ಕಾಲೇಜಿಗೆ ತಂದಿದ್ಲು. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಸೊ ಆದಮೇಲೆ ಬಂದುಬಿಟ್ಟು ಮನೇಲಿ ಹಾಗೆ ಟ್ರೈ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ನಾವು ಯೂಶ್ವಲಿ ಪನ್ನೀರೆಲ್ಲ ಹಾಕ್ಬಿಟ್ಟು ಪಲಾವ್ ಬಿರಿಯಾನಿ ಏನು ಮಾಡಿರಲಿಲ್ಲ. ಸೊ ದಿಸ್ ಇಸ್ ವೆರಿ ಫಸ್ಟ್ ಟೈಮ್ ಅಡ್ ಇಟ್. ಮಶ್ರೂಮಲ್ಲೆಲ್ಲ ಮಾಡಿದ್ದೀನಿ, ಬಟ್ ದಿಸ್ ಟೇಸ್ಟೆಡ್ ಸೋ ಗುಡ್ ಆ್ಯಂಡ್ ನೈಸ್. ಇತ್ತೀಚೆಗೆ ನಮ್ಮ ಮನೆಗೆ ಕೆಲವೊಂದು ನ್ಯೂ ಕಿಚನ್ ಪ್ರಾಡಕ್ಟ್ಸ್ನೆಲ್ಲ ಆ್ಯಡ್ ಮಾಡಿದ್ದೀವಿ. ಸೊ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ. ಸೊ ಫಸ್ಟ್ ಎಲ್ಲ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ನಾವು ತರಿಸಿರೋದು ಇಂಡಸ್ ವ್ಯಾಲಿಯಿಂದ. ಈಗ ಇಲ್ಲಿ ನಾನು ನಿಮಗೆ ತೋರಿಸ್ತಿರೋದು ಬಂದ್ಬಿಟ್ಟು ಟ್ರೈ ಸ್ಟೀಲ್ ಪ್ರೀಮಿಯಂ ಸ್ಟೇನ್ಲೆಸ್ ಸ್ಟೀಲ್ ಇಡ್ಲಿ ಡೋಕ್ಲಾ ಮೊಮೋ ಮೇಕರ್ ಆ್ಯಂಡ್ ಮಲ್ಟಿಪಾಟ್ ಎಲ್ಲ ಇರುವಂತಹ ಒಂದು ಇಡ್ಲಿ ಮೇಕರ್ ಅಂತ ಹೇಳ್ಬೋದು. ಸೊ ಈ ಸ್ಟೀಮರಲ್ಲಿ ಬಂದುಬಿಟ್ಟು 5 ಪ್ಲೇಟ್ಸ್ ಇರುತ್ತೆ. 2 ಬಂದುಬಿಟ್ಟು ಇಡ್ಲಿ ಸ್ಟ್ಯಾಂಡ್, ಇನ್ನು 2 ಬಂದುಬಿಟ್ಟು ಪ್ಲೇಟ್ ಥರ ಇರುತ್ತೆ. ಆ್ಯಂಡ್ ಇನ್ನು 1 ಬಂದುಬಿಟ್ಟು ಮೋಮೋಸ್ನ ಅಥವಾ ಸ್ವೀಟ್ ಪೊಟ್ಯಾಟೋ ಅಥವಾ ಕಾರ್ನ್ ಎಲ್ಲ
ಸ್ಟೀಮ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಸೊ ಲೆಡ್ ಕೂಡ ಇರುತ್ತೆ ಆ್ಯಂಡ್ ಇದರಲ್ಲಿ ಕಡಾಯಿ ಇದೆ ಅಲ್ಲ, ಅದರಲ್ಲಿ ನಾವು ಬೇಕಿದ್ರೆ ಬೇರೆ ಏನಾದರೂ ಡಿಶ್ನ ಪ್ರಿಪೇರ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಆ ಥರನೂ ಕೂಡ ಮಾಡಿದ್ದೀನಿ. ಏನಾದರೂ ಚಿತ್ರಾನ್ನ ಅಥವಾ ಪುಳಿಯೋಗರೆ ಏನಾದರೂ ಒಗ್ಗರಣೆ ಕೊಡಬೇಕು ಆ್ಯಂಡ್ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತಂದಾಗೆಲ್ಲ ಇದನ್ನು ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ಸ್ಟೀಮರ ಕೂಡ ಯೂಸ್ ಮಾಡ್ಬೋದು. ಈಗ ನಾವು ಹೆಂಗೆ ಇಡ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೇಸಿಕಲಿ ಎಲ್ಲರಿಗೂ ಗೊತ್ತಿರುತ್ತೆ ಇಡ್ಲಿ ಎಲ್ಲ ಹೆಂಗೆ ಮಾಡೋದು ಅಂತ, ಬಟ್ ಇದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು. ಯಾಕಂದರೆ ಇದ್ರ ಮೇಲೆ ಮಸ್ಲಿನ್ ಕ್ಲಾತ್ ಅಥವಾ ಕಾಟನ್ದು ಯಾವುದಾದ್ರೂ ಕ್ಲಾತ್ನ ಹಾಕ್ಬಿಟ್ಟು ಮಾಡಬೇಕು. ಬಿಕಾಸ್ ಅಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಇದೆ ಅಲ್ಲ, ಅದು ಸ್ಟೀಮ್ ಚೆನ್ನಾಗಿ ಬಂದುಬಿಟ್ಟು ಕುಕ್ ಆಗಲಿ ಅಂತ ಇರೋದು. ಸೊ ಇಡ್ಲಿ ಬ್ಯಾಟ್ರ್ ಎಲ್ಲ ಹಾಕಿದಾಗ ಒಂಚೂರಾದರೂ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ನಮ್ಗೆ ಆ ಥರ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಕ್ಲಾತ್ನ ಹಾಕ್ಬಿಟ್ಟು ಅದ್ರ ಮೇಲೆ ಇಡ್ಲಿ ಬ್ಯಾಟರ್ನ ಹಾಕ್ಬಿಟ್ಟು ಕ್ಲೀನಾಗಿ ಮಾಡ್ಕೊಬೋದು. ಇಡ್ಲಿ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಗೊತ್ತಾ? ಇನ್ ಎಂಡ್ ನಾನು ನಿಮಗೆ ಆ ವಿಡಿಯೋ ಕೂಡ ಅಟ್ಯಾಚ್ ಮಾಡ್ತೀನಿ. ಯು ಕೆನ್ ಸಿ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಇಡ್ಲಿ ಅಂತ. ಇಡ್ಲಿ ಸ್ಟೀಮ್ ಜಸ್ಟ್ 15-20 minutes ಮಾಡಿದ್ರೆ ಸಾಕು, ಪರ್ಫೆಕ್ಟಾಗಿರೋ ಫ್ಲಫಿ ಇಡ್ಲೀಸ್ ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿ ಬರುತ್ತೆ ಇಡ್ಲೀಸ್ ಸಾಫ್ಟಾಗಿ. ಆ್ಯಂಡ್ ಈಗ ನಾನು ತೋರಿಸ್ತಿರೋದು ಬಂದುಬಿಟ್ಟು ಟ್ರೈ ಸ್ಟೀಲ್ ಪ್ರೀಮಿಯಂ ಸ್ಟೇನ್ಲೆಸ್ ಸ್ಟೀಲ್ ಸಾಸ್ ಪಾಟ್. ಸೊ ಈ ಸಾಸ್ ಪಾಟಲ್ಲಿ ನಾವು ಗ್ರೇವೀಸ್ ಅಥವಾ ಸಾರ್ ಏನಾದರೂ ಮಾಡಬೇಕಿದ್ರೆ, ರಸಮ್ ಏನಾದರೂ ಮಾಡಬೇಕಿಲ್ಲಿರ್ತಾರೆ, ಅವ್ರ ಖೀರ್ ಮಾಡಬೇಕಿದ್ರೆ ಆ ಥರ ಏನಾದರೂ ಮಾಡಬೇಕಿದ್ರೆ ನೀವು ಇದರಲ್ಲಿ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಒಂದು ಲಿಡ್ನ ಕೂಡ ಕೊಟ್ಟಿರ್ತಾರೆ. ಆ್ಯಂಡ್ ಎಲ್ಲ ಕಂಪ್ಲೀಟ್ ಸ್ಟೀಲ್ ಯೂಸ್ ಮಾಡಿರೋದ್ರಿಂದ ಇಟ್ ಈಸ್ ವೆರಿ ಸೇಫ್ ಟು ಯೂಸ್ ಇನ್ ಆ ಡೈಲಿ ಲೈಫ್ ಸ್ಟೈಲ್. ಆ್ಯಂಡ್ ಬಾಟಮ್ ನೋಡ್ಬೋದು, ಇದು ಇಂಡಕ್ಷನ್ ಮೇಲೆ ಕೂಡ ಇಟ್ಬಿಟ್ಟು ಯೂಸ್ ಮಾಡ್ಬೋದು. ಆ್ಯಂಡ್ ಇದ್ರ ಸೈಜ್ ಕೂಡ ಅಷ್ಟೇ ಕಾಂಪ್ಯಾಕ್ಟ್, ಚಿಕ್ಕದಾಗಿ ಚೆನ್ನಾಗಿದೆ. ಸ್ವಲ್ಪ ಸ್ವಲ್ಪ ಅಡುಗೆ ಮಾಡ್ಕೊಬೇಕಂದ್ರೆ ಅಥವಾ ಸೈಡ್ ಡಿಶ್ ಮಾಡ್ಕೊಬೇಕಾದ್ರೆ ಇದನ್ನೆಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ ಈಗ ನಾನು ಫ್ರೈಯಿಂಗ್ ಪ್ಯಾನಲ್ಲಿ ಒಂದು ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅಷ್ಟೊತ್ತಿಗೆ ಮಮ್ಮಿ ಕೂಡ ಈ ಒಂದು ಟೇಸ್ಟಿ ರೆಸಿಪಿ ಮಾಡ್ತಿದ್ರು. ನಮ್ಮನೇಲಿ ವೆಜ್ಜಲ್ಲಿ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ಗುತ್ತನಕಾಯಿ ಅಂತ ಹೇಳ್ತಾರೆ ಅಥವಾ ಎಣ್ಣೆ ಬದನೆಕಾಯಿ ಗೊಜ್ಜು ಅಂತ ಕೂಡ ಹೇಳ್ತಾರೆ. ಸೊ ಆ ರೆಸಿಪಿ ಇದು. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಮಮ್ಮಿ 3-4 ಟೈಪಲ್ಲಿ ಮಾಡ್ತಾರೆ. ಆ್ಯಂಡ್ ಅದರಲ್ಲಿ ಇದು ಒಂದು ಸ್ಟೈಲ್. ಸೊ ಫಸ್ಟ್ ಪುಡಿ ಎಲ್ಲ ಮಾಡಿಟ್ಕೊಂಡು ಅದಾದಮೇಲೆ ಬ್ರಿಂಜಾಲ್ಸ್ಗೆ ಹಾಕ್ಬಿಟ್ಟು ಒಳಗಡೆ ಸ್ಟಫ್ ಮಾಡೋದು. ಸೊ ಬ್ರಿಂಜಾಲ್ನು ಕೂಡ ಅಷ್ಟೇ ಶ್ಯಾಲೋ ಫ್ರೈ ಮಾಡ್ಕೊಂಡಿರ್ತಾರೆ. ಸೊ ಆ ಶ್ಯಾಲೋ ಫ್ರೈ ಮಾಡಿರೋ ಬ್ರಿಂಜಾಲ್ಸ್ಗೆ ಈ ಥರ ಪೌಡರ್ನ ಸ್ಟಫ್ ಮಾಡೋದು. ಇದು ಮಸಾಲ ಪೌಡರ್, ಮನೆಯಲ್ಲೇ ಮಾಡೋದು. ಆ್ಯಂಡ್ ಇಲ್ಲಿ ನಿಮಗೆ ತೋರಿಸ್ತಿರೋದು ಬಂದುಬಿಟ್ಟು ಕೂಡ ಅಷ್ಟೇ ಇಂಡಸ್ ವ್ಯಾಲಿ ಟ್ರೈ ಸ್ಟೀಲ್ ಸ್ಟೇನ್ಲೆಸ್ ಸ್ಟೀಲ್ ಫ್ರೈಯಿಂಗ್ ಪ್ಯಾನ್. ಇದು ಕೂಡ ಅಷ್ಟೇ ನಾನ್ ಸ್ಟಿಕ್, ನ್ಯಾಚುರಲ್ ನಾನ್ ಸ್ಟಿಕ್ಕಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇಟ್ ಎನ್ರಿಚಸ್ ದ ಫುಡ್ ಟೇಸ್ಟ್ ಆ್ಯಂಡ್ ಆಲ್ಸೋ ಫ್ಲೇವರ್ ವಿತ್ ಅಯೋನ್. ಸೊ ಈಗ ಫಸ್ಟ್ ಒಗ್ಗರಣೆ ಮಾಡ್ಕೊಳೋಕ್ಕೆ ಒಂದು ಅದೇ ಫ್ರೈಯಿಂಗ್ ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ ಒಂಚೂರು, ಅದಾದಮೇಲೆ ಕರಿಬೇವು ಹಾಕ್ಬಿಟ್ಟು, ಅನಿಯನ್ಸ್ ಹಾಕ್ಬಿಟ್ಟು, ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದಾರೆ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು. ಅದಾದಮೇಲೆ ಇಲ್ಲಿ ನಾವು ಸ್ಟಫ್ ಮಾಡಿ ಇಟ್ಕೊಂಡಿರೋ ಅಂಥ ಬ್ರಿಂಜಾಲ್ಸ್ನೆಲ್ಲ ಹಾಕ್ಬಿಟ್ಟು ಅದನ್ನ ಕೂಡ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಆಯಿಲಲ್ಲೇ ಫ್ರೈ ಮಾಡಿಬಿಟ್ಟು ಲೆಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು. ಆ್ಯಂಡ್ ಇದು ಫ್ರೈ ಆಗ್ತಾ ಆಗ್ತಾ ಆಯಿಲ್ ಎಲ್ಲ ಬಿಟ್ಕೊಳುತ್ತೆ. ನಾವು ಆಲ್ರೆಡಿ ಹಾಕಿರ್ತೇವಲ್ಲ ಆಯಿಲ್, ಸೊ ಆಯಿಲ್ ಎಲ್ಲ ರಿಲೀಸ್ ಆಗ್ತಾ ಬರುತ್ತೆ. ಆ ಟೈಮಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಪುಡಿ, ಸೊ ಆ ಪುಡಿ ರೆಸಿಪಿನ ಶೂಟ್ ಮಾಡಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಆ ಸೇಮ್ ಪೌಡರ್ನ ಹಾಕ್ಬಿಟ್ಟು ಒಂದು 1/2 glass ಆಗೋಷ್ಟು ವಾಟರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತಿರ್ಗಾ ಲೆಡ್ನ ಕ್ಲೋಸ್ ಮಾಡಿಬಿಟ್ರೆ ಒಂದು 5 minutes ಅಷ್ಟೊತ್ತಿಗೆ ಬ್ರಿಂಜೋಲ್ ಎಲ್ಲ ಚೆನ್ನಾಗಿ ಕುಕ್ ಆಗಿರುತ್ತೆ, ಆಯಿಲ್ ಎಲ್ಲ ರಿಲೀಸ್ ಆಗಿರುತ್ತೆ. ಆ್ಯಂಡ್ ಟೇಸ್ಟಿಯಾಗಿರೋ ಎಣ್ಣೆ ಬದನೆಕಾಯಿ ಗೊಜ್ಜು ಅಥವಾ ಬ್ರಿಂಜೋಲ್ ಫ್ರೈ ಕೂಡ ರೆಡಿ ಆಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲ ಹಾಕೊಡ್ತಿರೋಕ್ಕೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ನಾನು ತೋರಿಸಿರೋ ಕುಕ್ ವೇರ್ಸ್ ಯಾವುದಾದ್ರೂ ತೊಗೊಬೇಕು ಅಂದರೆ ಚೆಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಡೌನ್ ಬಿಲೋ. ಇದು 100% ಟಾಕ್ಸಿನ್ ಫ್ರೀ ಆಗಿದೆ. ಆ್ಯಂಡ್ ನೀವು ಬೈ ಮಾಡಬೇಕಾದ್ರೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ ಸ್ಫೂರ್ತಿ 12 ಅಂತ, ಆಗ ನಿಮಗೆ 12% ಆಫ್ ಕೂಡ ಸಿಗುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಚೆಕ್ ದ ಡಿಸ್ಕ್ರಿಪ್ಷನ್. ಆ್ಯಂಡ್ ಬೆಳಗ್ಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಯಿತು. ಏನೆಲ್ಲ ನಾರ್ಮಲಾಗಿ ನಾವು ಹೆಂಗೆ ಪೂಜೆ ಮಾಡ್ತೀವೋ ಹಾಗೆ, ಬಟ್ ಕಳಶದ ಹತ್ರ ಗಣೇಶನ ಇಡ್ತೀವಿ. ಚಿಕ್ಕದು ಯಾವುದಾದ್ರೂ ಐಡಲ್ ಇಟ್ಬಿಟ್ಟು, ಸಿಲ್ವರ್ದು ಅಥವಾ ಬ್ರಾಸ್ದು ಯಾವುದಾದ್ರೂ ಬರುತ್ತಲ್ವ, ಸೊ ಆ ಐಡಲ್ನ ಇಟ್ಬಿಟ್ಟು ಅದಾದಮೇಲೆ ಅದಕ್ಕೆ ಒಂಚೂರು ಅಕ್ಷತೆ ಅದು ಇದೆಲ್ಲ ಹಾಕ್ತೀವಿ. ಅದ್ರ ಜೊತೆಗೆ ಕಡುಬೆಲ್ಲ ಸುತ್ತ ಇಟ್ಬಿಟ್ಟು ಹಿಂಗೆ ಪೂಜೆ ಮಾಡೋದು. ಸುತ್ತ ಇಡಬೇಕಂತ ಏನಿಲ್ಲ, ಬೇಕಾ ಎರಡು ಕೂಡ ಇಟ್ಬಿಟ್ಟು ಪೂಜೆ ಮಾಡಬೇಕು. ಜಸ್ಟ್ ಒಂದು ಶಾಸ್ತ್ರ
ಸಂಪ್ರದಾಯ ಅಂತ ಹೇಳ್ತಾರೆ ಅಷ್ಟೇ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಉದ್ದಿನ ವಡೆ ಮಾಡ್ತಾ ಇದ್ದೀರಿ. ಎಲ್ಲ ಅಡುಗೆ ನಮ್ಮ ಮಮ್ಮಿನೇ ಮಾಡಿದ್ದು. ನಾನು ಬೆಳಗ್ಗೆ ಬರೀ ಪಲಾವ್ ಮಾತ್ರ ಮಾಡಿದ್ದು, ಮಿಕ್ಕಿದೆಲ್ಲ ಮಮ್ಮಿನೇ ಮಾಡಿದ್ರು. ಬಿಕಾಸ್ ದೀಸ್ ಡೇಸ್ ಐ ಆಮ್ ಸೋ ಮಚ್ ಬಿಝಿ ಆ್ಯಂಡ್ ಸ್ಟಕ್ ವಿತ್ ಮೆನಿ ಅದರ್ ಥಿಂಗ್ಸ್, ದಟ್ಸ್ ವೈ. ಆ್ಯಂಡ್ ಇಲ್ಲಿ ಬರೀ ಬೇಳೆ ಸಾರು ಥರ ಮಾಡಿದ್ರು, ಇದಕ್ಕೆ ಮೂಂಗ್ ದಾಲ್ ಹಾಕ್ತಾರೆ, ತೂರ್ ದಾಲ್ ಎಲ್ಲ ಹಾಕಿ ಮಾಡ್ತಾರೆ. ಸಖತ್ ಟೇಸ್ಟಿಯಾಗಿರುತ್ತೆ ಇದು, ಬರೀ ಇಡ್ಲಿ ಅದಾದಮೇಲೆ ದೋಸೆಗೆ ಈ ಥರ ವಡೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಕಜ್ಜಾಯ ತಿನ್ನಲ್ಲ, ಒಂದು ಉಪ್ಪಟ್ಟು ತಿನ್ನಲ್ಲ, ಕಡುಬು ತಿನ್ನಲ್ಲ, ಏನು ತಿನ್ನಬೇಡ ನೀನು. ನಿನ್ನೆ ಹೋಗಿದ್ದಾರದು ನಿನ್ನ ನಾನೆಲ್ಲ ತಿಂತೀನಿ. ಏನ್ ಫೆಸ್ಟಿವಲ್ ಬಾಯಲ್ಲಿ ಒಂದ್ ಮುತ್ತು ದುರಕ್ಕೆ ನಾವು ಫೋನ್ ಕೊಡ್ತೀವಿ. ಇದು ಬೋಂಡಾಸ್, ಉದ್ದಿನ ಬೋಂಡಾಸ್ ತಿನ್ಕೊಮ್ಮ. ಉದ್ದಿನ ಬೋಂಡಾಸ್ ಯಾರನ್ನ ಹಂಗ್ ಮಾಡ್ತಾರ, ಕ್ಯೂಟ್ ಆಗಿರ್ತೈತಿ. ನಾನು ಅದು ಒಂದು ಬಾಯಿಗೆ ಒಂದು ಹಾಕೊಂಬೋದಮ್ಮ ನನ್ನ ಸ್ಟೈಲ್. ನಂಗೆ ಆ ಥರ ರೌಂಡು ಪರ್ಫೆಕ್ಟ್ ಆಗಿ ಬರಲ್ಲ, ಅದಕ್ಕೆ ಆದ್ರೂ ಈ ಥರ ಕ್ಯೂಟ್ ಕ್ಯೂಟ್ ಆಗಿರ್ತೈತೆ, ಚೆನ್ನಾಗಿ ತಿನ್ಬೋದು ಅಂತ ಇದು ಒಂದು ರೀಸನ್ನು. ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ ನಿನ್ನ ಥರ, ಅದೊಂದು ರೀಸನ್ನು. ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿ ಆಗಿ. ಇವತ್ತೊಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಹಾಕಿದ್ದೀರಿ ಅದಕ್ಕೆ. ನಾನೆ ಯೂಸ್ವಲಿ ಹಾಕ್ತಾ ಇರಲಿಲ್ಲ, ಬೆಳಗ್ಗೆ ನಾನು ಸ್ವಲ್ಪ ಲೇಟಾಗಿ ಟಿಫಿನ ಮಾಡಿದ್ದಿತ್ತು. ಸೊ ಅದಕ್ಕೆ ಇಲ್ಲಿ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿಬಿಟ್ಟು ಬರೀ ಕಡುಬು ಎರಡು, ಅದಾದಮೇಲೆ ಇದು ಉದ್ದಿನ ಬೋಂಡ ಥರ ಮಾಡಿದ್ವಲ್ಲ, ಸೊ ಅದಕ್ಕೆ ಸಾರು ಹಾಕ್ಕೊಂಡು ತಿಂದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅದಾದಮೇಲೆ ನಾನು ಕೂಡ ಒಂದು ಸ್ವಲ್ಪ ರೆಡಿ ಆಗಿಬಿಟ್ಟು ಹೋಗಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಬಂದೆ. ಆ್ಯಂಡ್ ನಮ್ಮ ಮನೇಲಿ ಗಣೇಶ ಎಲ್ಲ ಏನೂ ಕೂರಿಸಲ್ವಲ್ಲ, ಸೊ ಅದಕ್ಕೆ ನಮ್ಮ ಮನೇಲಿ ಹಬ್ಬ ಅಂದರೆ ಏನು ಅಷ್ಟು ಗ್ರ್ಯಾಂಡಾಗೆಲ್ಲ ಮಾಡಲ್ಲ ಅಷ್ಟೇ. ಆ್ಯಂಡ್ ಇಲ್ಲಿ ಕಡುಬೆಲ್ಲ ಇನ್ನೂ ಚೆನ್ನಾಗಿತ್ತು ಸರ್, ಅದಕ್ಕೆ ಇವಾಗ ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಅದಕ್ಕಿಂತ ಮುಂಚೆ ತಿರ್ಗಾ ಎರಡು ಕಡುಬು ತಿಂದ್ಬಿಟ್ಟು ಹೋದೆ. ಸೊ ಈಗ ನಾವೆಲ್ಲರೂ ಇದಕ್ಕೆ ಹೋಗ್ತಾ ಇದ್ದೀವಿ ಐಸ್ ಕ್ರೀಮ್ ತಿನ್ನಕ್ಕೆ. ಎಲ್ಲಿ ನಾನು ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದು. ಬಟ್ ಯಾ ಐಸ್ ಐ ಮೀನ್ ಗಣೇಶ ನೋಡಿಕೊಂಡು ಹಂಗೆ ಒಂದೇ ಐಸ್ ಕ್ರೀಮ್ ತಿನ್ಕೊಂಡು ಬರೋದು. ಕಾರ್ ಎತ್ತಬೇಕಾ ಭಯ್ಯ? ಆಯ್ ಬೋಲೋ ಗಣೇಶ ಬಪ್ಪ ಮೋರಿಯ ಬೋಲು. ನಾನು ಕೇಳ್ಬೇಕಾ ಅಂಕಲ್ ಇದೇಳು ಅದೇಳು ಅದೇಳಿ? ಓಕೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಎಲ್ಲ ಏನ್ ಬರ್ತಾ ಇದೆಯಾ ಸ್ಫೂರ್ತಿ? ನಾನ್ ಬರ್ತಿರೋದು ಗಣೇಶ ನೋಡಕ್ಕೆ ಐಸ್ ಕ್ರೀಮ್. Hey guys, hi guys. ಕಾರಲ್ಲಿ ಎಷ್ಟು ದೂರ ಬೇಕಾದರೂ ಎಷ್ಟು ಚೆನ್ನಾಗಿ ಟ್ರಾವೆಲ್ ಮಾಡ್ಬೋದು ಗೊತ್ತಾ? ಟ್ರಾವೆಲ್ ಮಾಡ್ತಿದ್ದೀವಿ ಅಂತಲೇ ಅನ್ಸಲ್ಲ, ಅಷ್ಟು ಪೀಸಾಗಿ ಕಾಮಾಗಿ ಲಕ್ಷೂರಿಯಸ್ಸಾಗಿ ಚೆನ್ನಾಗಿರುತ್ತೆ. ಅಷ್ಟೊಂದು ಏನಂತಾರೆ ಟ್ರಾವೆಲ್ ಇಷ್ಟು ದೂರ ಮಾಡಿದ್ದೀವ ಅಂತಲೇ ಅನ್ಸಲ್ಲ. ಬಿಕಾಸ್ ಮೊನ್ನೆ ತಿರುಪತಿಗೆ ಹೋಗಿ ಬಂದ್ವಲ್ಲ, ಸೊ ಬೆಳಗ್ಗೆ ಹೋಗ್ಬಿಟ್ಟು ಸಂಜೆನೇ ಬಂದಿದ್ದು ನಾವು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಜರ್ನಿ ಮಾಡ್ದಂಗೆ ಅನಿಸಿಲ್ಲ ನಮಗೆ. ಬಟ್ ಸೋನು ಪಾಪು ಇನ್ನೊಂಚೂರು ದೊಡ್ಡವರಾದರೆ ತುಂಬ ಲಾಂಗ್ ಡ್ರೈವ್ ಲಾಂಗ್ ಜರ್ನಿ ಎಲ್ಲ ಕೂಡ ಮಾಡ್ಬೋದು. ಮತ್ತು ಇಲ್ಲಿ ಟ್ಯಾಬ್ ಎಲ್ಲ ಕೊಟ್ಟಿರ್ತಾರಲ್ಲ, ಸೊ ಅದರಲ್ಲಿ ನಾವು ಸಾಂಗ್ಸ್ ಆಗಲಿ ಯೂಟ್ಯೂಬ್ ಆಗಲಿ ಏನು ಬೇಕಾದರೂ ನೋಡ್ಬೋದು. ಆ್ಯಂಡ್ ಇಲ್ಲಿ ನಾನು ಲೈಟಿಂಗ್ನೆಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಹೋಗೋಗಿ ಎಷ್ಟೊಂದು ಗಣೇಶನ ನೋಡಿದ್ವಿ ನಾವು. ಸೊ ಎಲ್ಲ
ಗಣೇಶನ ನೋಡಿಕೊಂಡು ಈಗ ಬಂದಿರೋದು ನಾವು ಮೆಲಾನೋ ಐಸ್ ಕ್ರೀಮ್. ಸೊ ಇದು ಬಂದುಬಿಟ್ಟು ಇಂದ್ರಾನಗರಲ್ಲಿರೋದು. ಸೊ ಇಟಾಲಿಯನ್ ಜಿಲಾಟಿನೋ ಯಾರೂ ಟ್ರೈ ಮಾಡಿರಲಿಲ್ಲ ನಮ್ಮ ಮನೇಲಿ, ನಾನು ಒಬ್ಳೇ ತಿಂದಿದ್ದು. ಸೊ ಸರಿ, ಇವ್ರಿಗೆ ಇಷ್ಟ ಆಗುತ್ತೇನೋ ಅಂತ ಕರ್ಕೊಂಬಂದೆ. ಇಲ್ಲೇ ಹೋಗೋಣ. ಯೂಶ್ವಲಿ ಪೋಲಾರ್ ಬೇರ್, ನ್ಯಾಚುರಲ್ಸ್, ಆಮೇಲೆ ಕಾರ್ನರ್ ಹೌಸ್, ಇದಕ್ಕೆ ರೆಗ್ಯುಲರಾಗಿ ಹೋಗ್ತಾನೆ ಇರ್ತೀವಿ ಇಷ್ಟ ಬಂದಂಗೆಲ್ಲ. ಬಟ್ ಇಲ್ಲಿ ಬಂದಿರಲಿಲ್ವಲ್ಲ. ಸೊ ಇದು 100% ಜಿಲಾಟಿನೋ. ಸೊ ದಟ್ಸ್ ಬೈ ಟ್ರೈ ಮಾಡ್ಸೋಣ ಅಂತ ಬಂದರೆ ಎಷ್ಟೊಂದು ಜನ ಇದ್ದರು, ಫುಲ್ ಜನ ತುಂಬೋಗಿದ್ರು. ಒಂದು ಸ್ವಲ್ಪ ಹೊತ್ತಾದಮೇಲೆ ಚೂರು ಚೂರು ಕಮ್ಮಿ ಆಗ್ತಾ ಬಂದರು. ಆ್ಯಂಡ್ ಮಮ್ಮಿ ಕೂಡ ಕೋಲ್ಡ್ ಆಗಿತ್ತಲ್ಲ, ಐಸ್ ಕ್ರೀಮ್ ತಿನ್ನಬಾರ್ದು, ನಮ್ಮ ಡ್ಯಾಡಿ ಇಲ್ಲ ಒಂದು ಸ್ಪೂನ್ ತಿನ್ನು ಅಂತ ಅಂದ್ಬಿಟ್ಟು ತಿನ್ಸಿದ್ರು. ಹಾಗೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಎಲ್ಲ ಕೂಡ. ಬಟ್ ಅಷ್ಟೊಂದು ಇಷ್ಟ ಆಗಿಲ್ಲ ನಮ್ಮ ಡ್ಯಾಡಿಗೆ ಶಿಕಾಗೆಲ್ಲ, ಬಿಕಾಸ್ ಅವ್ರಿಗೆಲ್ಲ ನಟ್ಸು, ಫ್ರೂಟ್ಸು, ಆಮೇಲೆ ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿದ್ರೇ ಇಷ್ಟ ಆಗೋದು. ಬಟ್ ಒನ್ಸ್ ನೀವು ಇದನ್ನು ಟೇಸ್ಟ್ ಮಾಡೋಕ್ಕೆ ಆಮೇಲೆ ತಿಂತಾ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಇದೇ ಜಾಸ್ತಿ ಇಷ್ಟ ಆಗಿಬಿಡುತ್ತೆ. ಬಿಕಾಸ್ ನ್ಯಾಚುರಲಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಆ್ಯಂಡ್ 100% ಹೆಲ್ದಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದು ಸ್ವಲ್ಪ ಹೆಲ್ದಿನೇ. ಯಾಕಂದರೆ ಬೇರೆ ಐಸ್ ಕ್ರೀಮ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನೆಲ್ಲ ಕಮ್ಮಿ ಹಾಕಿರ್ತಾರೆ. ಆ್ಯಂಡ್ ದಿಸ್ ಇಸ್ ವೆರಿ ಫ್ರೆಶ್ಲಿ ಪ್ರಿಪೇರ್ಡ್. ಸೊ ಆ ಥರ ಎಷ್ಟೊಂದು ಬೆನಿಫಿಟ್ಸ್ ಇದೆ. ಸೊ ಈಗ ಜಿಮ್ ಫ್ರೀಕ್ಸ್ ಆಗಿರ್ಬೋದು, ಡಯಟ್ ಎಲ್ಲ ಮಾಡೋರು, ಅವರೆಲ್ಲರಿಗೂ ಐಸ್ ಕ್ರೀಮ್ ಕ್ರೇವ್ ಆದರೆ ಇಲ್ಲಿ ಒಂದು ಸ್ಕೂಪ್ ತಿನ್ಬೋದು. ಆ್ಯಂಡ್ ನಮ್ಮ ಡ್ಯಾಡಿ ಇಲ್ಲಿ ಚಾಕ್ಲೇಟ್ ಟಾರ್ಟ್ ಪೈ ಅಂತೇನೋ ತೊಗೊಂಡಿದ್ರು. ಸೊ ಇದು ಕೂಡ ಚೆನ್ನಾಗಿತ್ತು. ಐ ಡೆಂಟ್ ಗೋ ಟು ಬೈ ದಟ್. ಸೊ ಅದಕ್ಕೆ ಅದರದ್ದು ಎಕ್ಸಾಕ್ಟ್ ನೇಮ್ ನಂಗೆ ಪ್ರಾಪರಾಗಿ ಗೊತ್ತಿಲ್ಲ. ಸೊ ಈ ಟಾರ್ಟ್ ಕೂಡ ಅಷ್ಟೇ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಒಂದು ಸ್ವಲ್ಪ ಬಿಸಿ ಮಾಡಿಸಿದ್ರು. ಸೊ ಅದರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿತ್ತು. ನನಗೆ ಆ್ಯಕ್ಚುಲಿ ಈ ಥರ ಸ್ವೀಟ್ ಸ್ವೀಟ್ ಆಗಿರೋದು ಅದೆಲ್ಲ ನಂಗೆ ಅಷ್ಟೊಂದು ಇಷ್ಟನೇ ಆಗಲ್ಲ. ಯಾವಾಗೋ ಒನ್ಸ್ ಇನ್ ಅ ವೈಲ್ ಒಂದು ಸ್ವಲ್ಪ ಸ್ವೀಟ್, ಒಂದು ಸ್ವಲ್ಪ ಐಸ್ ಕ್ರೀಮ್ ತಿಂತೀನಿ. ಅದು ಬಿಟ್ಬಿಟ್ರೆ ಐ ಆಮ್ ನಾಟ್ ದಟ್ ಸ್ವೀಟ್ ಟೂತ್. ಸೊ ಅದಕ್ಕೆ ಇವ್ರು ಮಾತ್ರ ಚೆನ್ನಾಗಿ ತಿಂದ್ಬಿಟ್ಟು ಎಂಜಾಯ್ ಮಾಡಿದ್ರು. ಆ್ಯಂಡ್ ಒಂದು ಸ್ವಲ್ಪ ಆದಮೇಲೆ ಮಾಲಾಂಟಿ ಮನೆಗೆ ಕೂಡ ಹೋದ್ವಿ. ಅವರು ಗಣೇಶ ಎಲ್ಲ ಇಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ, ಆ್ಯಂಡ್ ಈ ಇಯರ್ ಕೂಡ ಹೋಗ್ತಿದ್ವಿ. ಆ್ಯಂಡ್ ಮಾಲಾಂಟಿ ಕಡುಬು ಡಿಫ್ರೆಂಟಾಗಿ ಮಾಡ್ತಾರೆ, ಲೈಕ್ ಕೈಯಲ್ಲಿ ಒತ್ತಿಬಿಟ್ಟು ಮಾಡ್ತಾರೆ. ನಾವು ಮಾಡೋ ಕಡುಬು ಥರ ಅಲ್ಲ. ಕಡುಬು ಹೂರ್ಣಕ್ಕೇ ಬೆಲ್ಲನೆಲ್ಲ ಹಾಕಿ, ಬೆಲ್ಲ ಪಾಕ ಎಲ್ಲ ಹಾಕಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಈಗ ಮಾಲಾಂಟಿ ಮನೆಗೆ ಬಂದ್ವಿ. ಆ್ಯಂಡ್ ದೇ ವಾಸ್ ಅ ಸರ್ಪ್ರೈಸ್ ಫಾರ್ ಅಸ್. ನನಗೆ ಮನಸ್ಸು ಅನಿಸ್ತು, ನನಗೆ ಈ ತೀಪು ಹಬ್ಬ ಮಾಡಿ ಮಾಡಿ ನಾವು ಯಾವಾಗೂ ಬರಬೇಕು ಅದಕ್ಕೆ ಅನಿಸ್ತು. ಕ್ಯಾನ್ಸಲಮ್ಮ ಕ್ಯಾನ್ಸಲ್ ಮಾಡಿದೆ. ಆ್ಯಂಡ್ 20 to 30 minutes ಕೂಡ ಮಾಲಾಂಟಿ ಮನೇಲಿ ಇರೋಕ್ಕಾಗಿಲ್ಲ. ಒಂದು ಸ್ವಲ್ಪ ತೆದ್ಬಿಟ್ಟು ಅದಾದಮೇಲೆ ಹಾಗೆ ನಾವು ಬಂದ್ವಿ. ಆ್ಯಂಡ್ ನೈಟ್ ಕೂಡ ಸ್ವಲ್ಪ ಲೇಟ್ ಆಗಿತ್ತು, ನೆಕ್ಸ್ಟ್ ಡೇ ಸ್ಕೂಲ್ ಕಾಲೇಜ್ ಅದು ಇದು ಎಲ್ಲ ಇರುತ್ತೆ ಅಂತ. ಆ್ಯಂಡ್ ಮನೆ ದಾರಿಯಲ್ಲೆಲ್ಲ ಎಷ್ಟೊಂದು ಗಣೇಶನೆಲ್ಲ ಕೂರಿಸಿದ್ರು. ಸೊ ಇದೆಲ್ಲ ನೋಡ್ಕೊಂಬಂದ್ವಿ. ಇದು ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಇಲ್ಲಿ ತರಕಾರಿನೆಲ್ಲ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯಾರ ಸೆಲ್ಫ್ ಡಿಟೇಲ್ಸ್ ಬ್ಲಾಗ್ ಮೀ ಚೋಲನ್ ಮಾತಾ ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ ನಾಟಕ್ಕೆ ಬಾಯ್.